ತರಕಾರಿ ಬೇಡ ತೊಗರಿಬೇಳೆ ಬೇಯಿಸೋದು ಬೇಡ ಈರುಳ್ಳಿ ಟೊಮೆಟೊ ಎರಡಿದ್ರೆ ಸಾಕು ರುಚಿಕರವಾದ ಸಾಂಬಾರೊಂದನ್ನು ಹತ್ತೇ ನಿಮಿಷದಲ್ಲಿ ತಯಾರಿಸ್ಬೋದು ನಮಸ್ತೆ ನಾನು ನಿಮ್ಮ ಲತಾ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಸಾಂಬಾರನ್ನು ಮಾಡೋದಕ್ಕೆ ಮೊದಲಿಗೆ ಮಿಕ್ಸಿ ಜಾರಲ್ಲಿ ಎರಡು ಟೊಮ್ಯಾಟೊ ಎರಡು ಟೇಬಲ್ ಚಮಚದಷ್ಟು ಹುರಿಗಡ್ಲೆ ಕಡಲೆಪಪ್ಪು ಪುಟಾಣಿ ಅಂತೀವಲ್ಲ ಅದನ್ನು ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ಹರ್ಕೊಳ್ಬೇಕು ರುಬ್ಬಬೇಕು ನೋಡಿ ಈ ರೀತಿ ಆದಮೇಲೆ ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಬಾಣ್ಲಿನಲ್ಲಿ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಒಂದು ಅರ್ಧ ಚಮಚ ಸಾಸಿವೆ ಇನ್ನೊಂದು ಅರ್ಧ ಚಮಚ ಜೀರಿಗೆ ಅರ್ಧದಿಂದ ಒಂದು ಮೆಣಸಿನಕಾಯಿ ಚೂರು ಮಾಡಿ ಹಾಕಿರೋದು ಇವಿಷ್ಟನ್ನು ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋವರೆಗೆ ಸ್ವಲ್ಪ ಹೊತ್ತು ಕಾದು ಒಗ್ಗರಣೆನ ತಯಾರಿಸ್ಕೊಳ್ಬೇಕು ಆಮೇಲೆ ಅದಕ್ಕೆ ಒಂದು ದೊಡ್ಡ ಚಿಟಿಕಿಯಷ್ಟು ಇಂಗು ಒಂದು ಏಳೆಂಟು ಎಲೆಯಷ್ಟು ಕರಿಬೇವು ಮತ್ತೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಸಪೋಸ್ ಈರುಳ್ಳಿ ಚಿಕ್ಕದಾಗಿದ್ರೆ ಎರಡು ಹಾಕಿ ತುಂಬ ದೊಡ್ಡದಾಗಿದ್ರೆ ಒಂದೇ ಸಾಕು ಅದನ್ನ ನಿಮಗೆ ಇಷ್ಟ ಬಂದಿರೋ ಆಕಾರಕ್ಕೆ ಕತ್ತರಿಸ್ಕೊಳ್ಬೋದು ನಾನು ಕತ್ತರಿಸಿರೋಂಗೋ ಕತ್ತರಿಸ್ಬೋದು ಅಥವಾ ಬೇರೆ ಥರನೂ ಕತ್ತರಿಸ್ಬೋದು ಈರುಳ್ಳಿ ಮೆತ್ತಗಾಗೋವರೆಗೆ ಚೆನ್ನಾಗಿ ಒಂದು ಸ್ವಲ್ಪ ಸಣ್ಣ ಊರಿನಲ್ಲಿ ಲೋ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಈರುಳ್ಳಿ ಹುರಿ ಹುರಿದು ಆಗ್ತಾ ಬಂದವಾಗ ಒಂದು ಚಮಚದಷ್ಟು ಅಚ್ಚಾಕಾರದ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ ಕಾಲು ಚಮಚದಷ್ಟು ಗರಂ ಮಸಾಲ ಇನ್ನೊಂದು ಕಾಲು ಚಮಚದಷ್ಟು ಅರ್ಶಿನ ಇವಿಷ್ಟು ಪುಡಿಗಳನ್ನು ಹಾಕಿ ಅವೆಲ್ಲದನ್ನು ಸಹ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ಅಚ್ಚಕಾರದ ಪುಡಿ ಏನಿದೆ ಅಲ್ಲ ಅದು ನಿಮಗೆ ಎಷ್ಟು ಬೇಕು ಅನ್ಸುತ್ತೋ ನಿಮ್ಮ ಖಾರಕ್ಕೆ ತಕ್ಕನಾಗಿ ಹಾಕ್ಕೊಳ್ಳಿ ಇವೆಲ್ಲ ಪುಡಿಗಳನ್ನು ಹಾಕದೆ ಸಾಂಬಾರು ಪುಡಿ ಬೇಕಾದರೂ ಹಾಕ್ಬೋದು ಈ ಥರ ಬೇಕಾದರೂ ಮಾಡ್ಬೋದು ಇಲ್ಲಿ ನೋಡಿ ಹುರಿದ ಆದಮೇಲೆ ಮಸಾಲೆನೆಲ್ಲ ಹುರಿದಾದಮೇಲೆ ಅರ್ದಿರುವಂತಹ ಪೇಸ್ಟು ಮತ್ತು ಅಗತ್ಯ ಇರೋಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ನಿಮಗೆ ದಪ್ಪ ಆಗಿರೋ ಸಾಂಬಾರು ಬೇಕು ಅನ್ನದ ಜೊತೆ ತಿನ್ನೋದಕ್ಕೆ ಅಂತಂದರೆ ಹೆಚ್ಚು ನೀರು ಹಾಕ್ಬಿಡಿ ಈ ಸಾಂಬಾರು ಹೇಗೆ ಅಂದರೆ ಅನ್ನದ ಜೊತೆನೂ ತಿನ್ಬೋದು ಇಡ್ಲಿ ದೋಸೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಚೆನ್ನಾಗಿರುತ್ತೆ ಇದು ಸೊ ಇಡ್ಲಿ ದೋಸೆ ಅಂಥದಕ್ಕೆಲ್ಲ ಅಂತಾದರೆ ಒಂದು ಸ್ವಲ್ಪ ನೀರಾಗಿನೂ ಮಾಡ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಬೆಲ್ಲ ಮತ್ತೆ ಹುಣಸೆ ಹಣ್ಣನ್ನ ಹಾಕ್ಬೇಕು ನೋಡ್ಕೊಂಡು ರುಚಿ ನೋಡ್ಕೊಂಡು ಹಾಕ್ಬೋದು ಯಾಕಂದ್ರೆ ಟೊಮೆಟೊ ಒಂದೊಂದ್ಸಲ ಹುಳಿ ಇರುತ್ತೆ ಅವಾಗ ಹೆಚ್ಚು ಹುಣಸೆ ಹಣ್ಣು ಬೇಕಾಗೋದಿಲ್ಲ ಮತ್ತೆ ಬೆಳಿಗ್ಗೆ ತಿಂಡಿಗೆ ಮಾಡೋದಾದ್ರೆ ಸ್ವಲ್ಪ ಸಿಹಿಯಾಗಿ ಮಾಡಿ ಅನ್ನದ ಜೊತೆ ಆದ್ರೆ ಬೆಲ್ಲ ಹೆಚ್ಚು ಬೇಕಾಗೋದಿಲ್ಲ ಚೆನ್ನಾಗಿ ಒಂದ್ ಐದು ನಿಮಿಷ ಕುದಿಸಿ ಆಮೇಲೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಸ್ಟವ್ ಆಫ್ ಮಾಡಿದ್ರೆ ಆಯ್ತು ಸುಲಭವಾಗುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ನೀವು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು